नमस्ते हैप्पी लाइफ के स्वागत नानु शुभश्री शिवकुमार इवत्तिने वीडियो दल्ली त्रिशूलिनी देवस्थान बगे तोरिस्ता इदेने बेल्लारिंदा सुब्रह्मण्य रस्ते अल्ली 20 किलोमीटर दूर होदागा अड्ड बैलु अंत सिक्तदे अल्ली मुख्य रस्ते इंदा एडक्के बीदुगुड्डेगे होगुव मार्ग उंटु आ मार्गदल्ली 4 किलोमीटर दूर होद्रे त्रिशूलिनी देवस्थान सिक्तदे ಈ ಮಾರ್ಗವು ದೇವಸ್ಥಾನಗಳ ಮಾರ್ಗ ಅಂತ ಕರೀಬಹುದು 5-6 ಕಿಲೋಮೀಟರ್ ಒಳಗೆ ಒಟ್ಟು 9 ದೇವಸ್ಥಾನಗಳು ಇರುವ ಪುಣ್ಯ ರಸ್ತೆ ಇದು ಮಾರ್ಗದ ಬದಿಯಲ್ಲೇ ಎಲ್ಲಾ ಕಡೆ ಬೋರ್ಡ್ ಇರುವ ಕಾರಣ ದಾರಿ ತಪ್ಪುವ ಸಾಧ್ಯತೆ ಇಲ್ಲ ಈ ಹಸಿರ ನಡುವಿನ ದಾರಿಯಲ್ಲಿ ನಾವು ಮುಂದೆ ಹೋಗಬೇಕು 4 ಕಿಲೋಮೀಟರ್ ಮುಂದೆ ಹೋದಾಗ ಬೀದಿಗುಡ್ಡೆ ಅಂತ ಸಿಗುತ್ತದೆ ಅಲ್ಲಿ ನಾವು ಬಲಬದಿಗೆ ತಿರುಗಿ ಹೋಗಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ದೂರ ಮಣ್ಣಿನ ಮಾರ್ಗ ಉಂಟು ನೋಡಿ ಬಂತು ದೇವಸ್ಥಾನ ಇದರಲ್ಲೇ ರಥವನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಜಾತ್ರೆಯ ಸಮಯದಲ್ಲಿ ಅದ್ದೂರಿಯಾಗಿ ರಥೋತ್ಸವ ನಡೆಯತದಂತೆ ದೇವಸ್ಥಾನದ ಸುತ್ತರಿನ ದೃಶ್ಯ ಹೀಗಿದೆ ಮನಸ್ಸನ್ನು ಭೂಮಿಯನ್ನು ತಂಪು ಮಾಡುವ ಹಸಿರು ಈ ದೇವಸ್ಥಾನ ಒಂದು ಸಂರಕ್ಷಿತ ಸ್ಮಾರಕ ಇದು ರಾಜ್ಯದ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ಯಾವುದೇ ನವೀಕರಣ ಕೆಲಸ ಆಗುದಿದ್ದರೆ ಈ ಇಲಾಖೆಯ ಅನುಮತಿ ಬೇಕಾಗುತ್ತದೆ ನೋಡಿ ಇದು ಈ ದೇವಸ್ಥಾನದ ಮುಖ್ಯ ದ್ವಾರ ನೆಲಕ್ಕೆ ಚಪ್ಪಡಿ ಕಲ್ಲು ಹಾಸಿದ್ದಾರೆ ದೇವಸ್ಥಾನದ ಮೂರು ಬದಿಯಲ್ಲೂ ಹೀಗೆ ಗೋಪುರ ಉಂಟು ನೋಡಿ ದಪ್ಪ ದಪ್ಪದ ಕಲ್ಲಿನ ಕಂಬಗಳು ನಾವೀಗ ದೇವಸ್ಥಾನದ ಹೊರಬದಿಯನ್ನು ಒಮ್ಮೆ ನೋಡಿ ಮತ್ತೆ ಒಳಗೆ ಹೋಗುವ ಈ ದೇವಸ್ಥಾನ ಸುಮಾರು 1200 ವರ್ಷಗಳಷ್ಟು ಹಳೆಯದ್ದಂತೆ ಇದೊಂದು ಐತಿಹಾಸಿಕ ಮಹತ್ವವುಳ್ಳ ದೇವಸ್ಥಾನ ಅಂತ ಹೇಳಬಹುದು ಅಲುಪರಾಜರು ಕದಂಬ ಅರಸರು ವಿಜಯನಗರ ಸಾಮ್ರಾಜ್ಯ ಅಲ್ಲದೆ ಕೆಳದಿ ವಂಶಸ್ಥರ ಆಡಳಿತ ಕಾಲದಲ್ಲಿ ಅತಿ ವೈಭವದಲ್ಲಿದ್ದ ಬಗ್ಗೆ ದಾಖಲೆಗಳುಂಟು ಇದು ದಕ್ಷಿಣ ಭಾರತದಲ್ಲಿನ ಏಕೈಕ ತ್ರಿಶೂಲಿನಿ ದೇವಸ್ಥಾನ ಅಂತೆ ಇಲ್ಲಿ ದೇವಿ ಒಂದು ತ್ರಿಶೂಲದ ರೂಪದಲ್ಲಿ ಇದ್ದಾಳೆ ಮತ್ತು ಪಾಣಿಪೀಠದಲ್ಲಿ ಸಿಂಹದ ಲಾಂಛನವುಂಟು ಶಿಲಾಮಯವಾದ ಈ ದೇವಸ್ಥಾನದ ಗರ್ಭಗೃಹ ಮತ್ತು ತೀರ್ಥಮಂಟಪ ಕದಂಬರ ಕಾಲದ್ದು ಮತ್ತು ಈಗಲೂ ಕೂಡ ಅದು ಸುಸ್ಥಿತಿಯಲ್ಲಿ ಉಂಟು ಈ ದೇವಸ್ಥಾನದ ಸುತ್ತಲಿರುವ ಶಿಲಾಮಯ ಪ್ರಾಕಾರ ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿತ್ತು ಅಂತ ಹೇಳೋದಕ್ಕೆ ದಾಖಲೆಗಳು ಉಂಟಂತೆ ಇಲ್ಲಿನ ಕಲ್ಲಿನ ಕಂಬದಲ್ಲಿ ಆಗಲಿ ಛಾವಣಿಯಲ್ಲಿ ಆಗಲಿ ಆಕರ್ಷಕವಾಗಿರುವ ಕೆತ್ತನೆಯ ಕೆಲಸಗಳೇನು ಇಲ್ಲ ಆದರೆ ಇಲ್ಲಿನ ದೇವಿಯ ಶಕ್ತಿ ಮಾತ್ರ ಎಲ್ಲರನ್ನೂ ಆಕರ್ಷಿಸುತ್ತದೆ ಈ ದೇವಸ್ಥಾನದ ಒಳಗೆ ಹೋಗುವಾಗಲೇ ನಮಗೆ ಗೊತ್ತಾಗದೇ ನಾವು ನತಮಸ್ತಕರಾಗ್ತೇವೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳುವ ಅಂತ ಅನ್ನಿಸ್ತದೆ ಇಲ್ಲಿ ನಾನು ಹೆಚ್ಚಾಗಿ ದೇವಸ್ಥಾನಗಳ ಒಳಗೆ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಿಸುವುದಿಲ್ಲ ಆದರೆ ಇದೊಂದು ಅಪರೂಪದ ತಾಣ ಅಂತ ಅನಿಸಿ ನಾನು ವಿಡಿಯೋ ಮಾಡಿದ್ದು ಆದರೆ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿನ ದೃಶ್ಯಗಳನ್ನು ಮಾತ್ರ ತೋರಿಸಬಹುದಷ್ಟೇ ವಿನಃ ಆ ಶಾಂತ ಪರಿಸರವನ್ನು ಅನುಭವಿಸಲು ನೀವಿಲ್ಲಿಯೇ ಬರಬೇಕಷ್ಟೆ ಈ ತಗ್ಗಿನ ಛಾವಣಿ ಸುತ್ತಲಿನ ಕಲ್ಲಿನ ಗೋಡೆ ಕೊಡುವ ತಂಪನ್ನು ನೀವು ಈ ತಾಯಿಯ ಮಡಿಲಿಗೆ ಬಂದೇ ಅನುಭವಿಸಬೇಕಷ್ಟೆ ಸುಳ್ಯ ತಾಲೂಕಿನ ಬಳ್ಪ ಗ್ರಾಮದಲ್ಲಿ ನೆಲೆ ನಿಂತ ಈ ತ್ರಿಶೂಲಿನಿ ದೇವಿ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು